ഏപ്രിൽ 22 മുംബൈയിലെ ആർസിബി മറ്റു രാജസ്ഥാൻ റോയൽസ് തങ്ങളുടെ നടന്ന പന്ത്രണ്ടിലെ ആർസിബി ഐ പി എൽ സീസൺ അദ്ധാക്കറിൽ ഇതുവരെ 3 പന്തുകൾ നടന്നു. ഈ 3 പന്തുകളിലും കൂടെ ആർസിബി ജയവനം സാധിച്ചത് ഹേഗെ കളഞ്ഞ 3 പന്തുകളിൽ ആർസിബി ഒന്ന് ഉത്തമവാദത്ത പ്രദർശനം തോറി തെളിവന കണ്ടിതിയോ അതേ രീതിയായ ഒന്ന് ഉത്തമവാദത്ത പ്രദർശനം ഏപ്രിൽ 22 രാജസ്ഥാൻ റോയൽസ് വിടുന്ന നടന്നിരുന്ന പന്ത്രണ്ടിലും കൂടെ തോറി ആ പന്ത്യവന കൂടെ ഗെലുവ വിശ്വാസത്തിൽ ആർസിബി തന്റെ വിജയം തന്നെ ഹേളബോധാകിത. ഇനി മുംബൈയിലെ രാജസ്ഥാൻ റോയൽസ് വിടുന്ന ഏപ്രിൽ 22 നടന്നിരുന്ന പന്ത്യത്തിൽ ആർസിബി പ്ലേയിംഗിൽ വെള്ളിക്കൽ ഒന്ന് ബദലാവണകളാകുക സാധ്യത ഇതെ. ಹಾಗಾದರೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ ವೆಲ್ಲಿ ಆಗಲಿರುವಂತಹ ಬದಲಾವಣೆಗಳೇನು, ಹಾಗೇನೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಆರ್ಸಿಬಿ ಯಾವ ಗೇಮ್ ಪ್ಲಾನ್ಗಳೊಂದಿಗೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ಏಪ್ರಿಲ್ 22 ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಎದುರು ಆರ್ಸಿಬಿ ಗೆಲುವನ್ನ ಕಾಣುತ್ತದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೇನೆ ನಿಮ್ಮ ಪ್ರಕಾರ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರವಾಗಿ ಯಾವ ಬ್ಯಾಟ್ಸ್ಮನ್ ಅತಿ ಹೆಚ್ಚಿನ ರನ್ಗಳನ್ನು ಹೊಡೆಯಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಈ ವಿಡಿಯೋದಲ್ಲಿ ನಾನು ಮೈ 11 ಸರ್ಕಲ್ ಎಂಬ ಬೆಸ್ಟ್ ಫ್ಯಾಂಟಸಿ ಸ್ಪೋರ್ಟ್ಸ್ ಆಪ್ ಬಗ್ಗೆ ತಿಳಿಸಿಕೊಡಲು ಇಷ್ಟಪಡ್ತೇನೆ. ಮೈ 11 ಸರ್ಕಲ್ ಅಲ್ಲಿ ನಿಮ್ಮ ಕ್ರಿಕೆಟ್ ನಾಲೆಡ್ಜ್ ಅನ್ನು ಉಪಯೋಗಿಸಿ ಫ್ಯಾಂಟಸಿ ಟೀಮ್ ಅನ್ನು ಕ್ರಿಯೇಟ್ ಮಾಡಿ ಕೋಟ್ಯಾಂತರ ರೂಪಾಯಿಗಳ ಪ್ರೈಸ್ ಮನೆಯನ್ನ ಗೆಲ್ಲಬಹುದಾಗಿದೆ. ಇನ್ನು ಮೈ 11 ಸರ್ಕಲ್ ಅಲ್ಲಿ ಒಂದು ವಿಶೇಷವಾದಂತಹ ಫೀಚರ್ ಇದ್ದು ಈ ಫೀಚರ್ ನಲ್ಲಿ ನೀವು ಚಾಂಪಿಯನ್ ಆಟಗಾರರಾಗಿರುವಂತಹ ದಾದಾ, ಅಜಿಂಕ್ಯ ರಹಾನೆ ಮತ್ತು ವಿವಿಎಸ್ ಲಕ್ಷ್ಮಣ್ ಜೊತೆ ಹೆಡ್ ಟು ಹೆಡ್ ಕಾಂಪೀಟ್ ಕೂಡ ಮಾಡಬಹುದಾಗಿದೆ. ಇನ್ನು ಮೈ 11 ಸರ್ಕಲ್ ಅಲ್ಲಿ ಲೆಜೆಂಡರಿ ಕ್ರಿಕೆಟ್ ಆಟಗಾರರಷ್ಟೇ ಅಲ್ಲದೆ ಬಾಲಿವುಡ್ ಸ್ಟಾರ್ ನಟರಾಗಿರುವಂತಹ ರಣವೀರ್ ಸಿಂಗ್ ಕೂಡ ಇದ್ದಾರೆ. ಸದ್ಯ ಇಂಡಿಯನ್ ಟಿ ಟ್ವೆಂಟಿ ಲೀಗ್ ನಡೆಯುತ್ತಿದೆ. ಈ ಬಾರಿ ಮೈ 11 ಸರ್ಕಲ್ ಅಲ್ಲಿ ಕೇವಲ 1 ರೂಪಾಯಿಯಲ್ಲಿ ನೀವು 1 ಕೋಟಿ ರೂಪಾಯಿಗಳ ಪ್ರೈಸ್ ಮನೆಯನ್ನು ಕೂಡ ಗೆಲ್ಲಬಹುದಾಗಿದೆ. ಇನ್ನು ಮೈ 11 ಸರ್ಕಲ್ ನ ಮೆಗಾ ಲೀಡರ್ ಬೋರ್ಡ್ ನಲ್ಲಿ ನೀವು ಟಾಪ್ ನಲ್ಲಿದ್ದರೆ ಆಗ ನೀವು 2 ಕೋಟಿ ರೂಪಾಯಿಗಳ ಪ್ರೈಸ್ ಮನೆಯನ್ನು ಕೂಡ ಗೆಲ್ಲಬಹುದಾಗಿದೆ. ಇನ್ನು ಮೈ 11 ಸರ್ಕಲ್ ಅಲ್ಲಿ ನೀವು ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ ಏನಾದರೂ ವಿಎಸ್ ಲಕ್ಷ್ಮಣ್ ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾಗಿದ್ದಲ್ಲಿ ನಿಮ್ಮ ಪ್ರೈಸ್ ಮನಿ 5 ಪಟ್ಟು ಹೆಚ್ಚಾಗಲಿದೆ. ಇನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಈಗಲೇ ನೀವು ಮೈ 11 ಸರ್ಕಲ್ ನ ಡೌನ್ಲೋಡ್ ಮಾಡಿಕೊಂಡಿದ್ದಾಗಿದ್ದಲ್ಲಿ ನಿಮಗೆ 1.5 ಸಾವಿರ ರೂಪಾಯಿದಷ್ಟು ವೆಲ್ಕಮ್ ಬೋನಸ್ ಸಿಗಲಿದೆ. ಇನ್ನು ನಿಮ್ಮ ಫಸ್ಟ್ ಡೆಪಾಸಿಟ್ ಮೇಲೆ 20% ಎಕ್ಸ್ಟ್ರಾ ಕ್ಯಾಶ್ ಕೂಡ ಸಿಗಲಿದೆ. ಇನ್ನು ಮೈ 11 ಸರ್ಕಲ್ ಅಲ್ಲಿ ನೀವು ಗೆದ್ದಂತಹ ಹಣವನ್ನ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮೂಲಕ ವಿತ್ಡ್ರಾ ಕೂಡ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಮೈ 11 ಸರ್ಕಲ್ ಅನ್ನು ಆಡಿ ಕೋಟ್ಯಾಧಿಪತಿಗಳಾದಂತಹ ಆಟಗಾರರು ಇವರಾಗಿದ್ದಾರೆ. ಹಾಗಾದ್ರೆ ಈ ಕೂಡಲೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ 11 ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ದಿಸ್ ಗೇಮ್ ಇನ್ವಾಲ್ವ್ಸ್ ಎನ್ ಎಲಿಮೆಂಟ್ ಆಫ್ ಫೈನಾನ್ಷಿಯಲ್ ರಿಸ್ಕ್ ಅಂಡ್ ಮೇ ಬಿ ಅಡಿಕ್ಟಿವ್. ಪ್ಲೀಸ್ ಪ್ಲೇ ರೆಸ್ಪಾನ್ಸಿಬಿಲಿ ಅಟ್ ಯುವರ್ ಓನ್ ರಿಸ್ಕ್. ಏಪ್ರಿಲ್ 22 ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11 ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್, ಫಿಲ್ ಅಲೆನ್, ಗ್ಲೆನ್ ಮ್ಯಾಕ್ಸ್ವೆಲ್, ಎಬಿ ಡಿವಿಲಿಯರ್ಸ್, ಶಬಾಜ್ ಅಹಮದ್, ವಾಷಿಂಗ್ಟನ್ ಸುಂದರ್, ಡ್ಯಾನಿಯಲ್ ಸ್ಯಾಮ್ಸ್, ಮೊಹಮ್ಮದ್ ಸಿರಾಜ್, ಹರ್ಷಲ್ ಪಟೇಲ್ ಮತ್ತು ನವದೀಪ್ ಸೈನಿಗೆ ಆರ್ಸಿಬಿ ಪ್ಲೇಯಿಂಗ್ 11 ಅಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಆರ್ಸಿಬಿ ಐಪಿಎಲ್ ಸೀಸನ್ ಅದ್ದಾಕರಲ್ಲಿ ತಾನು ಆಡಿದಂತಹ ಮೊದಲ 3 ಪಂದ್ಯಗಳನ್ನು ಚೆನ್ನೈನಲ್ಲಿ ಆಡಿತ್ತು. ಆದರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯ ಮುಂಬೈನಲ್ಲಿ ನಡೆಯುತ್ತಿರುವುದರಿಂದ ಆರ್ಸಿಬಿ ತನ್ನ ಪ್ಲೇಯಿಂಗ್ 11 ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ತನ್ನ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಇನ್ನಷ್ಟು ಬಲಪಡಿಸಲು ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11 ಅಲ್ಲಿ ಫಿಲ್ ಅಲೆನ್ ಮತ್ತು ಡ್ಯಾನಿಯಲ್ ಸ್ಯಾಮ್ಸ್ಗೆ ಆರ್ಸಿಬಿ ಪ್ಲೇಯಿಂಗ್ 11 ಅಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಫಿಲ್ ಅಲೆನ್ ಒಬ್ಬ ಟಿ ಟ್ವೆಂಟಿ ಸ್ಪೋರ್ಟರ್ ಬ್ಯಾಟ್ಸ್ಮನ್ ಆಗಿದ್ದು ಫಿಲ್ ಅಲೆನ್ ಆರ್ಸಿಬಿ ಪ್ಲೇಯಿಂಗ್ 11 ಅಲ್ಲಿ ಬರುವುದರಿಂದ ಆಗ ಆರ್ಸಿಬಿ ಬ್ಯಾಟಿಂಗ್ ಲೈನ್ ಅಪ್ಗೆ ಆನೆ ಬಲ ಬಂದ ಹಾಗೆ ಆಗುತ್ತದೆ. ಇನ್ನು ಡ್ಯಾನಿಯಲ್ ಸ್ಯಾಮ್ಸ್ ಕೂಡ ಉತ್ತಮ ಆಲ್ರೌಂಡರ್ ಆಗಿದ್ದು ಡ್ಯಾನಿಯಲ್ ಸ್ಯಾಮ್ಸ್ ಆರ್ಸಿಬಿ ಪ್ಲೇಯಿಂಗ್ 11 ಅಲ್ಲಿ ಕಾಣಿಸಿಕೊಳ್ಳುವುದರಿಂದ ಆಗ ಆರ್ಸಿಬಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನ್ ಅಪ್ ಎರಡೂ ಕೂಡ ಇನ್ನಷ್ಟು ಬಲಗೊಳ್ಳುತ್ತದೆ. ಇನ್ನು ನವದೀಪ್ ಸೈನಿಗೆ ಆರ್ಸಿಬಿ ಮೊದಲ 3 ಪಂದ್ಯಗಳಲ್ಲಿ ತಂಡದ ಪ್ಲೇಯಿಂಗ್ 11 ಅಲ್ಲಿ ಸ್ಥಾನ ಸಿಕ್ಕಿರಲಿಲ್ಲ. ಆದರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ನವದೀಪ್ ಸೈನಿಗೆ ಆರ್ಸಿಬಿ ಪ್ಲೇಯಿಂಗ್ 11 ಅಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇನ್ನು ನಿಮ್ಮ ಪ್ರಕಾರ ಮುಂಬೈನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಏಪ್ರಿಲ್ 22 ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಪ್ಲೇಯಿಂಗ್ 11 ಅಲ್ಲಿ ಯಾವೆಲ್ಲ ಆಟಗಾರರಿಗೆ ಸ್ಥಾನ ಸಿಗಬೇಕೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದುವರೆಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ. ಥ್ಯಾಂಕ್ ಯು.